ಮಾತು ಕೇಳಿದ ತಕ್ಷಣ ನಿಮ್ಗೆ ಗೊತ್ತಿರ್ಬೋದು ನಿಜವಾದ ಪ್ರೊಡ್ಯೂಸರ್ ಅವರೊಬ್ಬರೇ ಅಂತ. ನಾನು ನೋಡಕ್ಕೆ ಚೆನ್ನಾಗಿದ್ದೀನಿ ಅಂತ ಅವ್ರ ಹೆಸರು ಅಟ್ಯಾಚ್ ಮಾಡ್ಕೊಂಡ್ರು ನಂದಷ್ಟೇ ಅಲ್ಲರು. ಬಟ್ ನಿಜವಾಗ್ಲೂ ನನಗೆ ಪ್ರತಿಯೊಂದು ಸಂಗೀತಗಾರನ ಒಂದು ವೃತ್ತಿ ಜೀವನದಲ್ಲಾಗಲಿ ಇರಲಿ ಒಂದು ಪರ್ಸ್ನಲ್ ಜರ್ನಿಲಾಗಲಿ ಒಬ್ಬ ಮ್ಯೂಸಿಷಿಯನ್ಗೆ ಒಂದು ಮ್ಯೂಸಿಕ್ ಬೇಸ್ಡ್ ಸಿನಿಮಾಗೆ ಮ್ಯೂಸಿಕ್ ಮಾಡಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ. ಆ ಆಸೆನ ಈಡೇರಿಸಿರೋದು ಚಿತ್ರ ಆರ್ಕೆಸ್ಟ್ರಾ ಮೈಸೂರು. ಅದಕ್ಕೆ ನನ್ನ ಪುಣ್ಯ ಅಂತ ಹೇಳ್ಕೋಬೇಕು. ಇಂಥ ಒಂದು ಒಳ್ಳೆಯ ಸಿನಿಮಾಕ್ಕೆ ನನಗೆ ಸಂಗೀತ ಸಿಗೋ ಮಾಡೋ ಅಂಥ ಒಂದು ಸೌಭಾಗ್ಯ ಸಿಕ್ಕಿರೋದು. ಇದು ಮೊದಲೇ ಒಂದು ಸತಿ ಒಂದು ಪ್ರೆಸ್ ಮೀಟ್ನಲ್ಲಿ ನಾನು ಈ ಕತೆ ಹೇಳ್ಕೊಂಡಿದ್ದೆ. ಈ ಸಿನಿಮಾ ನನಗೆ ಬಂದಿದ್ದಲ್ಲ, ನಾನು ಹೋಗಿ ಕಿತ್ಕೊಂಡಿದ್ದಿದ್ದು. ಸೊ ಒಂದು ಚಾಮುಂಡೇಶ್ವರಿ ಸ್ಟುಡಿಯೋಸ್ನಲ್ಲಿ ಧನಂಜಯ ಅವ್ರದ್ದೇ ಸಿನಿಮಾ ಒಂದು ಸಿನಿಮಾದ ಆಡಿಯೋ ರಿಲೀಸ್ ಫಂಕ್ಷನ್ಗೆ ಅಂತ ನಾನು ಬಂದಿದ್ದೆ. ಆ ಸಿನಿಮಾನಲ್ಲಿ ಟಾಯ್ಲೆಟ್ ಹತ್ತಿರ ಡೋರ್ ಹತ್ರ ನಾನು ಮುಗಿಸ್ಕೊಂಡು ಕೆಲಸನ ಆಚೆ ಬರ್ತಾರವಾಗ ನಾಗ ಅವರು ಸುನೀಲ್ ಪರಿಚಯ ಮಾಡಿಕೊಟ್ರು. ಅದೇ ಕೈನಲ್ಲಿ ಹ್ಯಾಂಡ್ ಶೇಕ್ ಕೊಟ್ಟೆ. ಅದು ಇವತ್ತವರೆಗೂ ತುಂಬ ಗಟ್ಟಿಯಾಗಿ ಆ ಸ್ನೇಹ ಬೆಳೆದು ಒಂದೊಂದು ಹಂತದಲ್ಲೂ ಒಂದು ಕ್ರಿಯೇಟಿವ್ ಪ್ರೋಸೆಸ್ ಏನಿದೆಯೋ ಅದರಲ್ಲಿ ನನಗೆ ಇನ್ವಾಲ್ವ್ ಮಾಡಿಸಿ ಅದನ್ನು ನಾನು ಇಷ್ಟು ಐ ಥಿಂಕ್ ತುಂಬ ಧೈರ್ಯವಾಗಿ ಹೇಳ್ಕೋಬೋದು. ಆರ್ಕೆಸ್ಟ್ರಾ ಮೈಸೂರು ನನ್ನ ಕೆರಿಯರ್ನ ಬೆಸ್ಟ್ ವರ್ಕ್ ಇದು ಇದುವರೆಗೆ ಆಗಿರೋಂಥ ಒಂದು ಕೆಲಸದಲ್ಲಿ. ಸೊ ಅದು ಬಹಳನೇ ಪರ್ಸ್ನಲ್ ಪ್ರಾಜೆಕ್ಟಾಗಿ ಕನ್ವರ್ಟ್ ಆಯಿತು. ಎವ್ರಿ ಸಾಂಗ್ನ ಒಂದು ಮಗು ಥರ ಅದನ್ನು ಕೈಯಲ್ಲೆತ್ತು ಅದನ್ನು ಬೆಳೆಸಿದ್ದೀವಿ. ಆರ್ಕೆಸ್ಟ್ರಾ ಮೈಸೂರು ಚಿತ್ರನ ಈ ಚಿತ್ರಕ್ಕೆ ಬೆಂಬಲವಾಗಿ ಕೆ ಆರ್ ಜಿ ಸ್ಟುಡಿಯೋಸ್ ಹಾಗೂ ನಮ್ಮ ಗೆಳೆಯರಾದ ಧನಂಜಯ ಅವರು ಸೇರಿ ಈ ಸಿನಿಮಾಕ್ಕೆ ಬೆಂಬಲ ಕೊಟ್ಟಿರೋದು ನಮಗೆ ಇನ್ನೂ ಒಂದು ಆನೆ ಬಲ ಬಂದಂಗೆ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಕೆ ಆರ್ ಜಿ ಸ್ಟುಡಿಯೋಸ್, ಯೋಗಿ, ಕಾರ್ತಿಕ್ ಹಾಗೂ ಧನಂಜಯ ಅವ್ರಿಗೆ. ಇದು ಬಿಟ್ಟು ನೀವು ಬಾರಿಸು ಕನ್ನಡ ಡಿಮ್ ಡಿಮವನ ಮ್ಯೂಸಿಕ್ ವಿಡಿಯೋ ಪ್ಲೇ ಮಾಡಿದ್ವಿ, ನೋಡಿದ್ರಿ, ಅದರಲ್ಲಿ ಒಬ್ಬೊಬ್ಬರೂ ಅವಾಗಿನ್ನೂ ಬೆಳೀತಾ ಇದ್ವಿ ಅನ್ನೋ ಒಂದು ಮುಖದಲ್ಲಿರೋ ಎಕ್ಸ್ಪ್ರೆಷನ್ಗೂ ಇವತ್ತು ಎಲ್ಲರೂ ಒಂದೊಂದು ಹಂತಕ್ಕೆ ಬೆಳೆದಿದ್ದಾರೆ. ನಮ್ಮ ನಾಗ ಅಂತೂ ಸೂಪರ್ ಸ್ಟಾರ್ ಆಗ ಒಂದು ಹೆಜ್ಜೆ ಕಮ್ಮಿ ಅಷ್ಟೇ. ನೆಕ್ಸ್ಟ್ ಇನ್ನು ಟಗರು ಪಲ್ಯನಲ್ಲಿ ಫುಲ್ ಮಸ್ತ್ ಪಲ್ಯ ಬಡಿಸ್ತಾ ಇದ್ದಾರೆ ಅವರು. ಅದು ಪ್ರಮೋಷನೇ ಮಾಡ್ತೀನಿ, ಒಬ್ರಿಗೊಬ್ರು ಮಾಡಬೇಕಲ್ಲ. ಹಾಗೆ ಪೂರ್ಣ ಒಬ್ಬರೇ ಮಿಸ್ಸಿಂಗ್ ಆ ವಿಡಿಯೋನಲ್ಲಿ. ಬಟ್ ಪೂರ್ಣ ಇದೊಂದು ದೊಡ್ಡ ಸ್ಕ್ರೀನಲ್ಲಿ ಒಂದು ದೊಡ್ಡ ರೋಲ್ನಲ್ಲಿ ಅವ್ರದ್ದೇ ಒಂದು ಹೆಸರಿನಲ್ಲಿ ಒಂದು ಚಿತ್ರ ಆಗೋದು ಒಂದು ಭಾಗ್ಯ ಅವರಲ್ಲಿ ಬರೆದಿತ್ತು. ಇದು ಐ ಫೀಲ್ ಇಟ್ ಈಸ್ ಆಲ್ಸೋ ಹಿಸ್ ಗುಡ್ ಲಕ್. ಇಂಥ ಒಂದು ಒಳ್ಳೆ ಸ್ಟೋರಿ, ಒಂದು ಒಳ್ಳೆ ರೋಲ್, ಒಂದು ಒಳ್ಳೆ ಕ್ಯಾನ್ವಾಸ್ ಮೇಲೆ ಅವರು ಒಂದು ಪರಿಚಯ ಆಗ್ತಾ ಇರೋದು. ಇದುವರೆಗೂ ಸುಮಾರು ಮಾಡಿದ್ದಾರೆ ಸಿನಿಮಾ, ಆದರೆ ಈ ಸಿನಿಮಾನಲ್ಲಿ ಪೂರ್ಣಚಂದ್ರ ಅವರ ಪೂರ್ಣವಾಗಿ ಎಸ್ಟಾಬ್ಲಿಷ್ ಆಗ್ತಾರೆ ಅಂತ ನನ್ನ ನಂಬಿಕೆ ಹಾಗೂ ನನ್ನ ಹಾರೈಕೆ. ಒಳ್ಳೆಯದಾಗಲಿ ಪೂರ್ಣ, ನಿನಗೆ ಒಳ್ಳೆ ಮನುಷ್ಯ ನೀನು. ಸೊ ಆ ಒಳ್ಳೆ ಮನುಷ್ಯತ್ವ ನಿನ್ನನ್ನು ತುಂಬ ದೂರ ಕರ್ಕೊಂಡು ಹೋಗುತ್ತೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಎಲ್ಲರಿಗೂ ಚಿತ್ರತಂಡದಲ್ಲಿರೋರೆಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ಐ ಆಮ್ ಸೋ ಫಾರ್ಚುನೇಟ್ ನಿಮ್ಮ ಜೊತೆ ಎಲ್ಲ ಸೇರಿ ನಾನು ಕೆಲಸ ಮಾಡಿದ್ದು. ನಾವು ತುಂಬ ತಡವಾಗಿದೆ, ಕೊರೋನಾ ಬಂದು 2 ವರ್ಷ ನಿಂತೋಯ್ತು. ಹಾಗಾಗಿ ಸಿನಿಮಾ ಮುಂದೆ ಬರೋಕ್ಕಾಗಲಿಲ್ಲ. ಇಮ್ಮಿಡಿಯೇಟಾಗಿ ರಿಲೀಸ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ ಕರೆಕ್ಟ್ ಟೈಮ್ ಬಂದಾಗಲೇ ರಿಲೀಸ್ ಮಾಡೋಣ ಅಂತ ಹಲ್ಲು ಕಚ್ಕೊಂಡು ಆ ಧೈರ್ಯನ ಇಟ್ಕೊಂಡವರು ಅಶ್ವಿನ್ಗೂ ಕೂಡ ಭಾಳ ಭಾಳ. ಯಾಕೆಂದರೆ ಕೈಯಿಂದ ದುಡ್ಡು ಹಾಕೋದು ಹಾಕ್ಬಿಡ್ಬೋದು, ಆದರೆ ಅದರದ್ದು ವಾಪಸ್ ರಿಟರ್ನ್ ಬರಲಿಲ್ಲ 3-4 ವರ್ಷ ಅಂತಂದಾಗ ಅದರ ಏಟು ಪ್ರೊಡ್ಯೂಸರ್ಗೆ ಮಾತ್ರ ಗೊತ್ತು, ಅದು ನನಗೂ ಗೊತ್ತು ಇವಾಗ. ಸೊ ಹಾಗಾಗಿ ಆ ಧೈರ್ಯಕ್ಕೆ ಅಶ್ವಿನನ್ನು ನಾನು ತುಂಬ 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 ಶ್ಲಾಘಿಸ್ತೀನಿ. ಒಳ್ಳೆಯದಾಗುತ್ತೆ ಅಶ್ವಿನ್, ಈ ಚಿತ್ರ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗೆ. ಮೈಸೂರು ಜನ ಸೇರಿ ಸಿನಿಮಾ ಮಾಡಿದ್ದು, ಬರೀ ಮೈಸೂರಿನ ಹುಡುಗರು ಮಾತ್ರ ಸೇರಿ ಮಾಡಿದ್ದಲ್ಲ. ಇನ್ನೂ ಜ್ಞಾಪಕ ಇದೆ, ಕ್ಲೈಮ್ಯಾಕ್ಸ್ ಸೀನ್ಗೆ ನಮಗೆ 15,000 ಜನ ಬೇಕಾಗಿತ್ತು ಆ ಒಂದು ಆಡಿಟೋರಿಯಂ ಫಿಲ್ ಮಾಡೋದಕ್ಕೆ. ಒಂದು ರಘು ದೀಕ್ಷಿತ್ ಕಾನ್ಸರ್ಟ್, ಫ್ರೀ ಕಾನ್ಸರ್ಟ್ ಅಂತ ಅನೌನ್ಸ್ ಮಾಡಿಸಿ ನಾವು 15,000 ಜನ ಏನೋ ಬಂದುಬಿಟ್ರು. ಆದರೆ ಅವ್ರಿಗೆ ಅದು ಶೂಟಿಂಗ್ ಅಂತ ಗೊತ್ತಿಲ್ಲದೆ ನಾವು ಶೂಟ್ ಮಾಡಿದ್ದು ಒಂದು ಇನ್ಕ್ರೆಡಿಬಲ್ ಎಕ್ಸ್ಪೀರಿಯೆನ್ಸ್ ಇದು. ನೀವು ಕ್ಲೈಮ್ಯಾಕ್ಸ್ ನೋಡಿದಾಗಲೇ ನಿಮಗೆ ಅರ್ಥವಾಗುತ್ತೆ ಅದರ ಮ್ಯಾಗ್ನಾನಿಮಿಟಿ. ಆಮೇಲೆ ಎಷ್ಟು ಚಾಣಕ್ಯತೆಯಿಂದ ಸುನೀಲ್ ಈ ಕ್ಲೈಮ್ಯಾಕ್ಸ್ ಸೀನನ್ನು ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದು. ಅದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಡೈರೆಕ್ಟರ್ ಬರ್ತಿದ್ದಾರೆ ಅನ್ನೋ ಒಂದು ಭರವಸೆ ಕೂಡ. ಅದು ಒಂದೇ ಸೀನ್ ಸಾಕು ನಿಮ್ಮನ್ನೆಲ್ಲ ನಂಬಿಸೋಕ್ಕೆ. ಸುನೀಲ್ ಅವರ ಅಬಿಲಿಟಿ, ಅವರ ಸೃಜನಶೀಲತೆ ಹಾಗೂ ತುಂಬ ಸಾಫ್ಟ್ ಸ್ಪೀಕಿಂಗ್. ಅವನು ನೋಡಿದ್ರೆ ಯಾರಾದರೂ ಡೈರೆಕ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾರಾದರೂ ಸೆಟ್ಟಲ್ಲಿ ಏನಾದರೂ ಕಿರಿಕಾದರೆ ಬೈತಾರ, ಇವ್ರಿಗೆ ಬೈಯೋಕ್ಕಾಗಲ್ಲ, ಇವರೇ ಎದ್ರುಕೊಂಡು ಹೋಗ್ಬಿಡ್ತಾರೆ ಅನ್ಕೋಬೇಕು ಅವ್ರನ್ನ ಮಾತಾಡ್ಸಿದ್ರೆ. ಬಟ್ ಹೋಲ್ ಟೀಮನ್ನು ಒಳ್ಳೆ ಮಾತಲ್ಲೇ ಮೆತ್ತಗೆ ಸಾಫ್ಟ್ ಸ್ಪೀಕಿಂಗ್ ನೇಚರ್ನಲ್ಲೇ ಎಲ್ಲರನ್ನು ಒಟ್ಟಿಗೆ ಗುಡಿಸಿ ಸುನೀಲ್ ಗೆಲ್ಲಬೇಕು ಅನ್ನೋ ಒಂದು ರೀತಿಯಲ್ಲಿ ಎಲ್ಲರನ್ನೂ ಒಂದು ಇನ್ಸ್ಪಿರೇಷನ್ ಮಾಡಿ ಒಂದು ಟೀಮ್ ಕಟ್ಟಿದ್ದು ಸುನೀಲ್
ಇಟ್ಸ್ ಯುವರ್ ಕ್ರೆಡಿಟ್. ಅದು ಅಮ್ಮನ ಹತ್ರ ನನಗೆ ಇನ್ನೂ ಜ್ಞಾಪಕ ಇದೆ, ಇನ್ನೂ ಅವರಮ್ಮ ಏನೋ ಮಾಡ್ತಾ ಇದೆಯಾ ಏನೋ ಮಾಡ್ತಾ ಇದೆಯಾ ಅಂತ ಪ್ರತಿ ಸತಿನೂ ಬಯಸ್ಕೊಂಡಾಗ್ಲೂ ಇಲ್ಲಮ್ಮ ಒಂದು ದಿವಸ ನನ್ನ ಸಿನಿಮಾ ಬರ್ತೀನಿ ನಿಂಗೆ ತೋರಿಸ್ತೀನಿ ಅಂತ ಅವ್ರಿಗೆ ಧೈರ್ಯ ತುಂಬಿಸಿ ನನ್ನ ಕೈಲೂ ಫೋನ್ ಮಾಡಿಸಿದ್ದಾರೆ, ಇಲ್ಲಮ್ಮ ನಾನು ನೋಡ್ಕೋತೀನಿ ಬಿಡಿ ನೀವು ನಾನು ಅಂತದ್ದು. ಅವ್ರಿಗೆ ಅಷ್ಟು ಟೆನ್ಷನ್ ಇತ್ತು. ಬಟ್ ಸುನಿಲ್, ಐ ನೋ ಯುವರ್ ಟೈಮ್ ಹ್ಯಾಸ್ ಕಮ್, ತುಂಬ ದೊಡ್ಡ ರೀತಿಯಲ್ಲಿ ಬೆಳೀತೀಯ ಅಂತ ನನ್ನ ನಂಬಿಕೆ. ಎವ್ರಿ ಒನ್ ಇನ್ ದ ಟೀಮ್, ಥ್ಯಾಂಕ್ ಯು ಜೋ, ರಾಹುಲ್ ಎಕ್ಸ್ಟ್ರೀಮ್ಲಿ ಗುಡ್ ಕ್ಯಾಮ್ರಾ ವರ್ಕ್ ಸಿನಿಮಾಗೆ, ಆಮೇಲೆ ಮಹದೇವ್ ಗ್ರೇಟ್ ಸಪೋರ್ಟ್ ಇನ್ ದ ಡೈರೆಕ್ಟರ್ಸ್ ಟೀಮ್, ನಾಗ ಎಲ್ಲ ಆಚೆ ಇದ್ರೂ ನಮ್ಮವರೇ ಅಂತ ಒಳಗಡೆ ಇದ್ದು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಟೀಮ್ಗೆ, ಥ್ಯಾಂಕ್ ಯು ಸೋ ಮಚ್. ಸುಬ್ಬು ಎಲ್ಲರಿಗೂ ಗೊತ್ತು ನನಗೆ, ಈಗ ಪೆಗ್ಗಿ ದಿನರಾತ್ರಿ ಕೆಲಸ ಮಾಡ್ತಾಯಿದ್ರಿ ವರ್ಷಗಳಿಂದ, ಸೊ ಇದರ ಪ್ರತಿಫಲ ತುಂಬ ಬೇಗ ಸಿಗುತ್ತೆ ಅಂತ ನಂಬಿದ್ದೀನಿ. ಮಾಧ್ಯಮ ವರ್ಗದವರು ಕೂಡ ಎಲ್ಲರೂ ದಯವಿಟ್ಟು ಈ ಸಿನಿಮಾ ಒಂದು ದೊಡ್ಡ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅಂತ ನಾನು ಎರಡು ಕೈನೂ ಜೋಡಿಸಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್ ರಘು ಸರ್. ಸರ್ ಒಂದೇ ಒಂದು ಲೈನು ಸುಳ್ಳ ಚಂದಿರ ಸಾಂಗ್ ಸರ್ ನಮಗೋಸ್ಕರ ಪ್ಲೀಸ್. ಇವತ್ತು ನಾನು ಸುಳ್ಳು ಹೇಳ್ತೀನಿ, ವಾಯ್ಸ್ ಸರಿಗಿಲ್ಲ ಇವತ್ತು, ಆ್ಯಕ್ಚುಲಿ ಪ್ಲೇ ಮಾಡೋಣ ವೀಡಿಯೋಸ್ ಇನ್ನೂ ಚೆನ್ನಾಗಿದೆ. ಓಕೆ ಸರ್, ಡನ್ ಸರ್.